लोकसभा चुनाव बलिक बदल सिद्धु संपुट अवंत अनुमान प्रश्ने एलू कारण संपुटदे स्टेटमेंट को अशोक पट्टण संपुट पुनर्रचने आगत अगू का अति दुड प्रश्ने शासक हाईकमांड भरवसे को बदल बदलती अवंत आश्वासने को शासक अशोक पट्टण हिंदी लाजिक हाईकमांड भरवस कारण के अशोक पट्टण सुम्सुम्ने मर्मवेनु लाजिक प्रश्न एरडूवरे वर्षद नंतर संपुट पुनर्रचने अंत पट्टण लोकसभा चुनाव नंतर बदलावणे अंत राजण्ण हाली सचिवरल्ली गेट पास आगता साकष्टु कुतूहल के कारण आगे कई हाईकमांड नडे नोड़ी कांग्रेस प्रचंड बहुमत पड़क अधिकार बंद सम्मिश्र सरकार संदर्भदू कू जटापटी कच्चाट अलोन स्टेटमेंट इलोन स्टेटमेंट और इवर इवर को कौंटर मेल कौंटर एला को सरकार पतन आयतो अदे रीतिया कांग्रेस सरकार प्रचंड गेलुवु आदरू असमाधान इदे ओब्बरादमेलोब्बरु स्टेटमेंट कोड्ता इद्दारे राजण्ण अंतू निल्से इल्ल बैक टू बैक स्टेटमेंट गळन्न कोड्ता इद्दारे अदरल्लू डीसीएम डीके शिवकुमार अवरन्न टार्गेट माड्कोंडु एल्लरिगू गोत्तिरुवंत विचार राजण्ण सिद्धरामय्यनवर बणदवरु अन्नुवंतद्दु अवरु इन्नोंदु कडेयल्ली ई तरद स्टेटमेंट गळन्न कोड्ता इरोदु कूड हत्तलवु प्रश्नेगळन्न हुट्टाक्ता इदे अदर जोतेगे पट्टण अवर स्टेटमेंट इदेयल्ल इदू कूड ओंदष्टु अनुमानगळिगे अंद्रे ಈ ಅಸಮಾಧಾನಿತರು ಈ ಶೀತಲ ಸಮರ ನಡೆಸ್ತಾ ಇರೋರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋರು ಇವರಿಗೆಲ್ಲ ಹೈಕಮಾಂಡ್ನ ನಾಯಕರು ಏನಾದರೂ ಭರವಸೆ ಕೊಟ್ಟಿದ್ದಾರಾ ಈಗ ಸ್ವಲ್ಪ ದಿನ ಆಗಲಿ ಒಂದು 6 ತಿಂಗಳು ಆಗಲಿ ಒಂದು 7 ತಿಂಗಳು ಆಗಲಿ ಅಥವಾ ಲೋಕಸಭಾ ಚುನಾವಣೆ ಮುಗಿಲಿ ಆಮೇಲೆ ನಿಮಗೆ ನಾವು ಸೀಟ್ ಕೊಡ್ತೀವಿ ನಿಮಗೆ ನಾವು ಸ್ಥಾನಮಾನ ಕೊಡ್ತೀವಿ ಡಿಸಿಎಂ ಆಗಿ ಇನ್ನೊಬ್ಬರನ್ನು ಮಾಡ್ತೀವಿ ಅಥವಾ ಒಂದಷ್ಟು ಮೇಜರ್ ಬದಲಾವಣೆ ಮಾಡ್ತೀವಿ ಈ ತರದ ಏನಾದರೂ ಹೇಳಿದಾರಾ ಏನಾದರೂ ಸುಳಿವು ಸಿಕ್ಕಿದೆಯಾ ಏನೂ ಸಿಕ್ಕದನೆ ಏನೂ ಹೇಳಿದನೆ ಇವರು ನೇರಾನೇರವಾಗಿ ಬಂದು ಈ ತರ ಪುನರ್ರಚನೆ ಆಗುತ್ತೆ ಅಂತ ಹೇಳೋಕೆ ಹೇಗೆ ಸಾಧ್ಯ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಡ್ತಿರುವಂತ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಒಂದು ಪ್ರಚಂಡ ಗೆಲುವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಏನು ಸಮಸ್ಯೆ ಆಗಲ್ಲ ಅನ್ನೋದು ಎಲ್ಲರ ಮೈಂಡ್ ಅಲ್ಲೂ ಇದ್ದಿತ್ತು ಆದ್ರೆ ಅದು ಯಾಕೋ ಗೊತ್ತಿಲ್ಲ ಎರಡು ತಿಂಗಳು ಆಗ್ತಿದ್ದಾಗೇನೇ ಈ ಕಚ್ಚಾಟ ಈ ಸ್ಟೇಟ್ಮೆಂಟ್ಗಳು ಕೌಂಟರ್ ಸ್ಟೇಟ್ಮೆಂಟ್ಗಳು ಎಲ್ಲವೂ ಶುರು ಆಗಿತ್ತು ಬಟ್ ಈಗ ಈ ಪಟ್ಟಣ್ಣ ಅವರು ಮತ್ತು ರಾಜಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಇವರಿಗೆಲ್ಲ ಏನಾದರೂ ಸ್ಟ್ರಾಂಗ್ ಆಗಿ ನಿರ್ದೇಶನ ಬಂದಿದ್ಯಾ ಹೈಕಮಾಂಡ್ ಇಂದ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ 2.5 ವರ್ಷಗಳ ನಂತರ ಸಂಪುಟ ಪುನರ್ರಚನೆ ಆಗುತ್ತೆ ಉಳಿದವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳಿ ಅಶೋಕ್ ಪಟ್ಟಣ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಹೈಕಮಾಂಡ್ ನಮಗೆ ಭರವಸೆಯನ್ನ ಕೊಟ್ಟಿದೆ ಹೇಳಿದೆ ಹಾಗಾಗಿ ನಾನು ಈ ಹೇಳಿಕೆಯನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿ ಅವರು ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಿನ್ನೆ ಕೆ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಸಂದರ್ಭದಲ್ಲಿ ಬದಲಾವಣೆಗಳು ಆಗುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಏನು ಬೇಕಾದರೂ ಆಗಬಹುದು ಸಂಪುಟ ಪುನರ್ರಚನೆ ಬೇಕಾದರೂ ಆಗಬಹುದು ಅಥವಾ ಇರುವವರನ್ನ ಕಿತ್ತು ಹೊಸಬರನ್ನ ಸಂಪೂರ್ಣವಾಗಿ ಸಚಿವರನ್ನಾಗಿ ಮಾಡಬಹುದು ಅಥವಾ ಅವರನ್ನೇ ಮುಂದುವರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರ ಹೇಳಿಕೆ ಇತ್ತು ಹಾಗಾಗಿ ಇಬ್ಬರು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಈ ಮಟ್ಟದಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ಯಾ ಲೋಕಸಭಾ ಚುನಾವಣೆಯ ನಂತರ ಸಂಪುಟ ಪುನರ್ರಚನೆಯನ್ನ ಮಾಡಿ ಕೆಲವು ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಯಾರೆಲ್ಲ ಈಗ ಅಸಮಾಧಾನ ಆಗಿದೆ ನಮಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತವರಿಗೆ ಏನಾದರೂ ಅಲ್ಲಿ ಅವಕಾಶವನ್ನ ಮಾಡಿಕೊಡುವಂತ ಪ್ರಯತ್ನಗಳನ್ನ ಹೈಕಮಾಂಡ್ ಮಾಡುತ್ತಾ ಯಾಕೆಂದ್ರೆ ಸರ್ಕಾರವನ್ನ 5 ವರ್ಷಗಳ ಕಾಲ ಸುಭದ್ರವಾಗಿ ನಡೆಸಬೇಕಾಗುತ್ತೆ ಎಲ್ಲೂ ಕೂಡ ಅಸಮಾಧಾನಗಳು ಹೇಳಬಾರದು ಅದನ್ನ ಬರದಂತೆ ನೋಡಿಕೊಳ್ಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಬಿ ಆರ್ ಪಾಟೀಲ್ ಅಶೋಕ್ ಪಟ್ಟಣ್ಣ ಕೆಲವು ರಾಯರೆಡ್ಡಿ
ಎಲ್ಲರೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಕಾರಣ ಸಂಪುಟದಲ್ಲಿ ತಮಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತದ್ದು ಅವರಿಗೆ ಇರುವಂತ ನೋವು ಹಾಗಾಗಿ ಅಂತವರಿಗೆ ಅವಕಾಶವನ್ನ ಮಾಡ್ಕೊಟ್ರೆ ಹೀಗೇಕಿದ್ರು ಕೆಲವರನ್ನ ಸಚಿವರನ್ನಾಗಿ ಮಾಡಿದ್ದೇವೆ ಅವರನ್ನ ಕೆಳಗಿಳಿಸಿದ್ರೆ ಅವರಿಗೆ ಈಗ ಸಚಿವ ಸ್ಥಾನ ಕೊಟ್ಟಿದ್ದೇವೆ ಕೆಳಗಿಳಿಸಿದ್ರು ಸಮಸ್ಯೆ ಆಗೋದಿಲ್ಲ ಮುಂದೆ ಪಕ್ಷದಲ್ಲಿ ಅವರಿಗೆ ಅವಕಾಶವನ್ನ ಮಾಡ್ಕೊಡಬಹುದು ಯಾರು ಈ ಹೆಚ್ಚಿನ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಅಂತವರಿಗೆ ಸಂಪುಟದಲ್ಲಿ ಅವಕಾಶವನ್ನ ಮಾಡ್ಕೊಟ್ರೆ ಆಗ ಅವರು ಕೂಡ ಸೈಲೆಂಟ್ ಆಗ್ತಾರೆ ಇದರಿಂದ ಸರ್ಕಾರವನ್ನ ನಾವು ಸುಭದ್ರವಾಗಿ ನಡೆಸಬಹುದು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಗೆ ಇರಬಹುದು ಆದರೆ ಎಲ್ಲವೂ ಕೂಡ ಫೈನಲ್ ಆಗಿಲ್ಲ ಯಾಕೆಂದ್ರೆ ಸಿಎಂ ಯಾರು ಆಗಬೇಕು ಅನ್ನುವಂತ ಚರ್ಚೆಗಳು ಬಂದಾಗಲೇ ಕೆಲವು ವಿಚಾರಗಳಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳಿದೆ ಎರಡೂವರೆ ವರ್ಷಗಳ ನಂತರ ಅಧಿಕಾರ ಬದಲಾವಣೆ ಆಗಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಅದೇ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲೇ ಸಚಿವ ಕೆಲವು ಸಚಿವರ ಖಾತೆಗಳನ್ನ ಬದಲಾವಣೆ ಮಾಡಿ ಅವರಿಗೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ನಿರ್ಧಾರವನ್ನ ಇಂದಿನ ಹಿಂದೆನೆ ಸಭೆಯಲ್ಲಿ ಚರ್ಚೆ ಮಾಡಿರಬಹುದು ಮಾಡಿಲ್ಲದೇನು ಇರಬಹುದು ಆದ್ರೆ ಈ ನಾಯಕರ ಹೇಳಿಕೆಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿಯಾದಂತ ಚರ್ಚೆಗಳು ಶುರುವಾಗಿದೆ ಅನ್ನುವಂಥದ್ದು ಬಹುತೇಕವಾಗಿ ಕಾಣ್ತಾ ಇದೆ ಹಾಗಾಗಿನೇ ನಾಯಕರು ಕೆಲವರು ಸಂಪುಟ ಪುನಾರಚನೆ ಆಗತ್ತೆ ಅವಕಾಶ ನಮಗೂ ಕೂಡ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಸಿಎಂ ಡಿಸಿಎಂ ಸ್ಪಷ್ಟನೆಯನ್ನ ಕೊಡ್ಬೇಕಾಗತ್ತೆ ಏನ್ ಚರ್ಚೆಗಳಾಗಿತ್ತು ಯಾವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿತ್ತು ಆ ಸಂದರ್ಭದಲ್ಲಿ ಅಥವಾ ಈಗೇನಾದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಾದಂತ ಚರ್ಚೆಗಳು ಶುರುವಾಗಿದೆಯಾ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ಬೇಕಾಗತ್ತೆ ಆ ಕೊಟ್ಟ ನಂತರ ಅದಕ್ಕೆ ಒಂದು ಅಧಿಕೃತವಾದಂತ ಭರವಸೆ ಸಿಗತ್ತೆ ಹೌದಪ್ಪ ಪುನಾರಚನೆ ಆಗಬಹುದು ಅನ್ನುವಂಥದ್ದು ಸಿಗತ್ತೆ ಇಲ್ಲದೆ ಹೋದ್ರೆ ಬಾಯಿ ಮಾತಿಗೆ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆದ್ರೆ ಒಂದಂತೂ ನಿಜ ಕೆಲವು ಸಚಿವರನ್ನ ಲೋಕಸಭಾ ಚುನಾವಣೆಯ ನಂತರ ಕೆಲವು ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಸರ್ಕಾರವನ್ನ ಸರಿಯಾಗಿ ನಡೆಸಬೇಕಾದ್ರೆ ಕೆಲವು ಸಚಿವರಿಗೆ ಹೇಗಿದ್ರು ಒಂದು ಒಂದೂವರೆ ವರ್ಷ ಆಗಿರತ್ತೆ ಅವರನ್ನ ಕೆಳಗಿಳಿಸಿದ್ರು ಏನು ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಸಚಿವರು ಯಾರಿದ್ದಾರೆ ಅಂತವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಬಹುದು ನೀತಿ ಓಕೆ ಧನ್ಯವಾದ ಶುಕುಮಾರ್ ತಮ್ಮ ಡೀಟೇಲ್ಸ್ ಗಾಗಿ